ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳಿಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿ ಇ ಟಿ ಕಟ್ ಆಫ್ ಬಂದುಬಿಟ್ಟು ಈ ವರ್ಷ ಇನ್ಕ್ರೀಸ್ ಆಗುತ್ತಾ, ಇದು ಸಾಧ್ಯತೆ ಇದೆಯಾ, ಇದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಕೂಡ ಬರ್ತಾ ಹೋಗ್ತದೆ. ಇಲ್ಲಿ ಮೇಜರ್ ಆಗಿ ವಿದ್ಯಾರ್ಥಿಗಳ ಡೌಟ್ ಇದೆ, ಕಟ್ ಆಫ್ ಕೂಡ ಯಾವುದೇ ರೀತಿ ಬದಲಾವಣೆ ಆಗುತ್ತಾ ಅಂತ. ಇಲ್ಲಿ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಕಟ್ ಆಫ್ಗೆ ಕೆಲವೊಂದು ಕ್ರೈಟೀರಿಯಾಗಳು ಕೂಡ ಇಂಪ್ಯಾಕ್ಟ್ ಆಗ್ತವೆ. ಅದರಲ್ಲಿ ಮೇನ್ ಬಂದುಬಿಟ್ಟು ಇಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಕೆ ಸಿ ಟಿ ಎಕ್ಸಾಮ್ನ ಬರೆದಿದ್ದಾರೆ, ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅದರಲ್ಲಿ ಕ್ಯಾಟಗರಿ ವೈಸ್ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಮತ್ತು ಡಿಫಿಕಲ್ಟಿ ಲೆವೆಲ್ ಯಾವ ರೀತಿ ಇತ್ತು, ಮತ್ತು ವಿದ್ಯಾರ್ಥಿಗಳು ಪರ್ಟಿಕ್ಯುಲರ್ ಕೋರ್ಸ್ಗೆ ಎಷ್ಟು ಜನ ಆಸಕ್ತಿ ಹೊಂದಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್, ಇಂಜಿನಿಯರಿಂಗ್ ಕೋರ್ಸ್ಗೆ ಎಷ್ಟು ಜನ ಆಸಕ್ತಿ ಹೊಂದಿದ್ದಾರೆ, ಫಾರ್ಮಸಿ ಕೋರ್ಸ್ಗೆ ಎಷ್ಟು ಆಸಕ್ತಿ ಹೊಂದಿದ್ದಾರೆ, ಆ ರೀತಿ ಕೆಲವೊಂದು ಕ್ರೈಟೀರಿಯಾಗಳು ಕೂಡ ಇಂಪ್ಯಾಕ್ಟ್ ಆಗ್ತವೆ. ಸದ್ಯಕ್ಕೆ ಯಾವುದೇ ರೀತಿ ಮುಂಚೆನೇ ಕಟ್ ಆಫ್ ಮುಂಚೆನೇ ಯಾವುದೇ ರೀತಿ ಪ್ರಿಫೇರ್ ಮಾಡೋಕ್ಕಾಗೋದಿಲ್ಲ. ಬಟ್ ಸದ್ಯಕ್ಕೆ ಕೆಲವೊಂದು ಆಂತರಿಕ ಮಾಹಿತಿ ಬಂದಿರೋ ಕಾರಣ ವರ್ಷ ವರ್ಷ ಏನಾಗುತ್ತೆ ಅಂದರೆ ಜಾಸ್ತಿ ಜನ ಸ್ಟೂಡೆಂಟ್ಸ್ಗಳು ಕೂಡ ಜಾಸ್ತಿ ಜನ ಆಗ್ತಾರೆ ಸಿ ಇ ಟಿಗೆ ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡೋದು. ಆ ನಿಟ್ಟಿನಲ್ಲಿ ವರ್ಷ ವರ್ಷ ಈ ರೀತಿ ವೇರಿ ಆಗುತ್ತೆ ಅಂತೆ ಕಟ್ ಆಫು. ಆ ನಿಟ್ಟಿನಲ್ಲಿ ಈ ವರ್ಷ ಕೂಡ ಇನ್ಕ್ರೀಸ್ ಆಗುವ ಸಾಧ್ಯತೆ ಹೆಚ್ಚಿದೆ ಅಂತೇಳಿ ಲೇಟೆಸ್ಟ್ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಬಟ್ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಬೇಡಿ, ಏನು ಬಹಳ ಏನು ವ್ಯತ್ಯಾಸ ಆಗೋದಿಲ್ಲ. 5-10 ಸಾವಿರ ಅಷ್ಟೇ ರ್ಯಾಂಕಿಂಗ್ ವ್ಯತ್ಯಾಸ ಆದರೆ ಆಗಬಹುದು, ಅದು ಕೂಡ 100% ಹೇಳೋಕ್ಕಾಗೋದಿಲ್ಲ. ಬಟ್ ವಿದ್ಯಾರ್ಥಿಗಳು ಮೇಜರಾಗಿ ಕಳೆದ ವರ್ಷಗಳದ ಕಟ್ ಆಫನ್ನು ಕೂಡ ಪ್ರೆಫರ್ ಮಾಡೋಕ್ಕಾಗುತ್ತಂತೆ. ಕೆ ಎ ಅವರೇ ಅಂದರೆ ಕೆ ಎ ಕಡೆಯಿಂದ ಮಾಹಿತಿ ಬಂದಿರೋ ಪ್ರಕಾರ ಕಳೆದ ವರ್ಷದ ಕಟ್ ಆಫ್ ಕೂಡ ರೆಫರ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ನಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ನಮಗೆ ಯಾವ ಕಲಸ ಸಿಗ್ಬೋದು ಅಂತ ಹೇಳಿ ಕೆ ಎ ಅವರೇ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಕೆ ಎ ಕಡೆಯಿಂದನೇ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ತಲೆ ಕಡಿಸ್ಕೊಳ್ಳೋಗುತ್ತೇವೆ ಪಡಬೇಡಿ, ಜಾಸ್ತಿ ಏನು ಬದಲಾವಣೆ ಆಗೋದಿಲ್ಲ, ಸಣ್ಣ ಪುಟ್ಟ ರ್ಯಾಂಕಿಂಗ್ ಅಷ್ಟೇ ಬದಲಾವಣೆ ಆಗ್ಬೋದು. ಫಾರ್ ಮೋರ್ ಇನ್ಫಾರ್ಮೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇಟ್ಕೊಂಡಿರಿ, ಡೈಲಿ ಕೂಡ ವಿಡಿಯೋಸ್ ಕೂಡ ಚಾನಲಲ್ಲಿ ಬರ್ತಾ ಹೋಗುತ್ತೆ.